శ్రీ సాయి సచ్చరితే ఐదనే అధ్యాయం. ఓం శ్రీ సాయినాథాయ నమః. ఈ అధ్యాయదల్లి శ్రీ హేమాడపంతరు శ్రీ సాయిబాబారవర చాంద్ పాటీలర మదువె నిబ్బణద జొతెయల్లి బంద బగె సుస్వాగత, మహాయోగిగళ సంపర్క, అవర ఉడిగె తొడిగె, నిత్య జీవన, పాదుకిగళ కథె, మోహినుద్దీనరొడనె కుస్తి, ಅವರ ಜೀವನದ ಬದಲಾವಣೆ, ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ ಬಗೆ, ಕಪಟಗುರು ಜವಾಹರ ಅಲಿ, ಇವುಗಳನ್ನೆಲ್ಲ ಸವಿಸ್ತಾರವಾಗಿ ಹೇಳಿರುತ್ತಾರೆ. ಚಾಂದ ಪಾಟೀಲರ ಮದುವೆಯ ದಿಬ್ಬಣದ ಜೊತೆಯಲ್ಲಿ ಬಾಬಾರವರು ಹಿಂದಿರುಗಿದರು. ಚಾಂದ್ ಪಾಟೀಲ್ ಔರಂಗಾಬಾದದ ಜಿಲ್ಲೆಯಲ್ಲಿ ಧೂಪಹಳ್ಳಿಯ ಮಹಮದೀಯ ಸಾಹುಕಾರ. ಅವರು ಔರಂಗಾಬಾದ್ಗೆ ಪ್ರಯಾಣ ಬೆಳೆಸುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡರು. 2 ತಿಂಗಳು ಕಾಲ ಹುಡುಕಿ ಬಹಳ ಬೇಸತ್ತಿದ್ದನು. ನಿರಾಶರಾಗಿ ಔರಂಗಾಬಾದಿಗೆ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಕುಳಿತಿದ್ದ ಫಕೀರನನ್ನು ಕಂಡರು. ಚಾಂದ ಪಾಟೀಲನನ್ನು ನೋಡಿದ ಫಕೀರನು ಅವನನ್ನು ಕರೆದು ತಾನು ಸೇದುತ್ತಿದ್ದ ಹುಕ್ಕಾವನ್ನು ಅವನಿಗೆ ಕೊಟ್ಟು ವಿಚಾರವೇನೆಂದು ಪ್ರಸ್ತಾಪಿಸಿದನು. ಅವನು ಕುದುರೆಯನ್ನು ಕಳೆದುಕೊಂಡ ಸಮಾಚಾರವನ್ನು ಅರುಹಿದನು. ಇದನ್ನು ಕೇಳಿದ ಫಕೀರನು, ಇಲ್ಲಿಯೇ ಹಳ್ಳದ ಬಳಿಗೆ ಹೋಗಿ ನೋಡು, ಅಲ್ಲಿದೆ ಎಂದನು. ಚಾಂದ ಪಾಟೀಲನು ಅಲ್ಲಿಗೆ ಹೋಗಿ ನೋಡಲು ತನ್ನ ಕುದುರೆ ಅಲ್ಲಿ ಮೇಯುತ್ತಿರುವುದನ್ನು ಕಂಡು ಆನಂದ ಭರಿತನಾಗಿ, ಈ ಫಕೀರನು ಸಾಮಾನ್ಯ ಮನುಷ್ಯನಲ್ಲ ಎಂದು ಮನಸ್ಸಿನಲ್ಲಿಯೇ ಯೋಚಿಸಿ ಕುದುರೆಯೊಡನೆ ಫಕೀರನ ಕಡೆಗೆ ಹಿಂದಿರುಗಿದನು. ಅಷ್ಟು ಹೊತ್ತಿಗಾಗಲೇ ಹುಕ್ಕಾ ತಯಾರಾಗಿತ್ತು. ಆದರೆ ಬಟ್ಟೆ ಒದ್ದೆ ಮಾಡಲು ನೀರು, ಹೊಗೆಸೊಪ್ಪು ಹೊತ್ತಿಸಲು ಬೆಂಕಿಯು ಬೇಕಾದಿತ್ತು. ಆಗ ಆ ಫಕೀರನು ಸಟಕ ಅಂದರೆ ಶೂಲದಂತಹ ಒಂದು ದಂಡದಿಂದ ನೆಲಕ್ಕೆ ಹೊಡೆದು ಕೂಡಲೇ ಬೆಂಕಿ ಉತ್ಪತ್ತಿಯಾಯಿತು. ಮತ್ತೆ ಸಟ್ಕ ನೆಲಕ್ಕೆ ಹೊಡೆದನು, ನೀರು ಹೊರಚೆಮ್ಮಿತು. ಅದರಿಂದ ಬಟ್ಟೆಯನ್ನು ಒದ್ದೆ ಮಾಡಿ ಹುಕ್ಕ ಸೇವಿಸಿದನು. ನಂತರ ಚಾಂದ ಪಾಟೀಲರಿಗೂ ನೀಡಿದನು. ಇದನ್ನು ನೋಡಿ ಚಾಂದ ಪಾಟೀಲನಿಗೆ ವಿಸ್ಮಯವಾಯಿತು. ಅವನು ಫಕೀರನನ್ನು ತನ್ನ ಮನೆಗೆ ಆಹ್ವಾನಿಸಿ ತನ್ನ ಆದರಾತಿಥ್ಯ ಸ್ವೀಕರಿಸುವಂತೆ ಬೇಡಿಕೊಂಡನು. ಮಾರನೇ ದಿನ ಫಕೀರನು ಸಹ ಚಾಂದ ಪಾಟೀಲನೊಂದಿಗೆ ಪ್ರಯಾಣ ಮಾಡಿ ಅವನ ಮನೆಯಲ್ಲಿ ಸ್ವಲ್ಪ ದಿನಗಳಿದ್ದು ಚಾಂದ ಪಾಟೀಲನು ತನ್ನ ಮೈದುನನ ಮದುವೆಗೆ ಹೊರಡಬೇಕಾಯಿತು. ಮದುವೆ ಶಿರಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಯವಾಗಿತ್ತು. ಆಗ ಫಕೀರನು ಸಹ ಮದುವೆಯ ಬಳಗದೊಂದಿಗೆ ಶಿರಡಿಗೆ ಬಂದನು. ಮದುವೆ ಸಾಂಗವಾಗಿ ನೆರವೇರಿತು. ಬೀಗರೆಲ್ಲರೂ ಹಿಂದಿರುಗಿದರು, ಆದರೆ ಫಕೀರನು ಮಾತ್ರ ಶಿರಡಿಯಲ್ಲೇ ಉಳಿದನು. ಫಕೀರನಿಗೆ ಸಾಯಿ ಎಂಬ ಹೆಸರು. ಮದುವೆ ನಿಬ್ಬಣದವರು ಖಂಡೋಬ ದೇವಸ್ಥಾನ ಬಳಿ ಇದ್ದ ಭಗತ್ ಮಾಳ್ಸಾಪತಿಯವರ ಹೊಲದ ಕಡೆಗೆ ಬಂದರು. ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿಯುತ್ತಿದ್ದರು. ಅಂತೆಯೇ ಫಕೀರನು ಸಹ ಇಳಿದು ಬರುತ್ತಿರುವಾಗ ಮಾಳಸಾಪತಿಯು ಈ ಯುವಕನನ್ನು ನೋಡಿ ಯಾ ಸಾಯಿ ಎಂದು ಸುಸ್ವಾಗತ ನೀಡಿದರು. ಅಂದಿನಿಂದ ಎಲ್ಲರೂ ಅವರನ್ನು ಸಾಯಿ ಎಂದು ಕರೆಯಲು ಆರಂಭಿಸಿದರು. ಈ ಸಾಯಿಯೇ ಶಿರಡಿಯ ಪ್ರಖ್ಯಾತವಾದ ಶ್ರೀ ಸಾಯಿಬಾಬಾ. ಇತರ ಸನ್ಯಾಸಿಗಳೊಂದಿಗೆ ಸಂಪರ್ಕ. ಸಾಯಿಬಾಬಾರವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು. ದೇವಿದಾಸ ಎಂಬ ಸಾಧುವು ಬಹಳ ದಿನದಿಂದ ಶಿರಡಿಯಲ್ಲೇ ಇರುತ್ತಿದ್ದನು. ಬಾಬಾರವರಿಗೆ ಅವರ ಸಂಘ ಸಮ್ಮತವೆನಿಸಿತು. ಆದುದರಿಂದ ಕೆಲವು ಕಾಲ ಅವರೊಡನೆ ಮಾರುತಿ ದೇವಸ್ಥಾನದಲ್ಲಿದ್ದರು. ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸುತ್ತಿದ್ದರು. ಆಮೇಲೆ ಜಾನಕಿದಾಸ ಎಂಬ ಸಾಧುವು ಬಂದರು. ಬಾಬಾರವರು ಅವರೊಡನೆಯೂ ಸಂಪರ್ಕ ಬೆಳೆಸಿ ಇವರಿರುವ ಕಡೆಗೆ ಅವರು, ಅವರಿರುವ ಕಡೆಗೆ ಇವರು ಬಂದು ಹೋಗುತ್ತಿದ್ದರು. ಗಂಗಾಗೀರ್ ಎಂಬ ಸಾಧುವಿನೊಂದಿಗೂ ಸಂಪರ್ಕ ಬೆಳೆಸಿದರು. ಗಂಗಾಗೀರ್ ಅವರು ಮೊದಲು ಬಾಬಾರವರೇ ಸ್ವತಃ ತೋಟಕ್ಕೆ ನೀರೆರೆಯುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ, ಇಂಥ ಅಮೂಲ್ಯವಾದ ರತ್ನವನ್ನು ಹೊಂದಿರುವ ಶಿರಡಿಯೇ ಪುಣ್ಯಸ್ಥಳ ಎಂದು ಹೇಳಿದರು. ಇವನು ಸಾಮಾನ್ಯ ಮನುಷ್ಯನಲ್ಲ, ಶಿರಡಿಯ ಅದೃಷ್ಟವೇ ಸರಿ ಎಂದು ಸಹ ಹೇಳಿದರು. ಇದೇ ರೀತಿ ಅಕ್ಕಲಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದ ಮಠದ ಆನಂದನಾಥ್ ಎಂಬ ಸಾಧುವು ಸಹ ಶಿರಡಿಗೆ ಬಂದಿದ್ದರು. ಅವರೂ ಸಹ ಸಾಯಿಬಾಬಾರವರನ್ನು ನೋಡಿ, ಇದೇ ನಿಜವಾದ ಅಮೂಲ್ಯ ರತ್ನ, ಇವನು ಸಾಮಾನ್ಯ ಮನುಷ್ಯರಲ್ಲ, ನೀವು ಇದನ್ನು ಮುಂದೆ ಮನಗಾಣುವಿರಿ ಎಂದು ಹೇಳಿ ಯವಲಾ ಗ್ರಾಮಕ್ಕೆ ಹಿಂದಿರುಗಿದರು. ಈ ನುಡಿಗಳೆಲ್ಲವೂ ಶ್ರೀ ಸಾಯಿಬಾಬಾರವರು ತರುಣರಾಗಿದ್ದಾಗಿನ ಮಾತುಗಳು. ಬಾಬಾರವರ ದೈನಂದಿನ ಕಾರ್ಯ. ಚಿಕ್ಕ ವಯಸ್ಸಿನಲ್ಲಿಯೇ ಬಾಬಾರವರು ತಲೆ ಬೆಳೆಸಿದ್ದರು. ಎಂದೂ ಆಯುಷ್ಕರ್ಮ ಮಾಡಿಸಿರಲಿಲ್ಲ. ಜಟ್ಟಿಯ ಹಾಗೆ ಉಡುಪು ಧರಿಸುತ್ತಿದ್ದರು. ರಾತಾಕ್ಕೆ ಹೋದಾಗ ಅಲ್ಲಿಂದ ಚೆಂಡು, ಜಾಯಿ, ಜೂಯಿ ಎಂಬ ಹೂವಿನ ಗಿಡಗಳನ್ನು ತಂದು ನೆಟ್ಟು ನೀರೆರೆದು ಬೆಳೆಸಿದ್ದರು. ಶಿಷ್ಯನಾದ ವಾಮನ್ ತಾತ್ಯ ಎಂಬುವನು ಪ್ರತಿದಿನವೂ 2 ಹಸಿ ಮಡಿಕೆಗಳನ್ನು ತಂದು ಕೊಡುತ್ತಿದ್ದನು. ಬಾಬಾರವರು ಬಾವಿಯಿಂದ ನೀರು ಸೇದಿ ಗಿಡಗಳಿಗೆ ಎರೆಯುತ್ತಿದ್ದರು.
ಸಾಯಂಕಾಲವಾದ ನಂತರ ಮಣ್ಣಿನ ಮಡಿಕೆಗಳನ್ನು ಒಂದು ಕಡೆಗೆ ಇಡುತ್ತಿದ್ದರು. ಅವು ಹಸಿ ಮಣ್ಣಿನಿಂದ ಮಾಡಲ್ಪಟ್ಟಿರುವುದರಿಂದ ಮಾರನೇ ದಿನದ ಹೊತ್ತಿಗೆ ಒಡೆದು ಹೋಗುತ್ತಿದ್ದವು. ಮರುದಿನ ವಾಮನ್ ತಾತ್ಯ ಪುನಃ ಎರಡು ಮಡಿಕೆಗಳನ್ನು ತಂದಿಡುತ್ತಿದ್ದ. ಈ ರೀತಿ ಸುಮಾರು 3 ವರ್ಷ ಪರಿಶ್ರಮದಿಂದ ಅವರು ಒಂದು ತೋಟವನ್ನು ನಿರ್ಮಿಸಿದರು. ಈ ನಿವೇಶದಲ್ಲಿಯೇ ಬಾಬಾರವರ ಮಹಾಸಮಾಧಿ ಮಂದಿರ ನಿರ್ಮಿತವಾಗಿದೆ. ಬೇವಿನ ಮರದ ಬುಡದಲ್ಲಿರುವ ಪಾದುಕೆಗಳು. ಅಕ್ಕಲಕೋಟೆಯ ಮಹಾರಾಜರ ಭಕ್ತ ಭಾಯಿ ಕೃಷ್ಣಾಜಿ ಅಲಿಬಾಕರ್ ಅವರು ತಮ್ಮ ಗುರುವಿನ ಫೋಟೋ ಒಂದನ್ನಿಟ್ಟುಕೊಂಡು ಪೂಜಿಸುತ್ತಿದ್ದರು. ಒಂದು ದಿನ ಅಕ್ಕಲಕೋಟೆಗೆ ಹೋಗಿ ಗುರುಗಳ ಪಾದದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಪರ್ಕ ಮಾಡಿಕೊಂಡರು. ಆದರೆ ಅಲ್ಲಿಗೆ ಹೋಗುವ ಮುನ್ನವೇ ಅಕ್ಕಲಕೋಟೆಯ ಮಹಾರಾಜರು ಕನಸಿನಲ್ಲಿ ಕಾಣಿಸಿಕೊಂಡು, ಈಗ ನನ್ನ ವಿಶ್ರಾಂತಿ ಸ್ಥಳ ಶಿರಡಿ, ನೀನು ಅಲ್ಲಿಗೆ ಬಂದು ಪೂಜೆ ಮಾಡು ಎಂದರು. ಆಗ ಅವರು ತಮ್ಮ ನಿರ್ಧಾರವನ್ನು ಮಾರ್ಪಡಿಸಿಕೊಂಡು ಶಿರಡಿಗೆ ಬಂದು ಅಲ್ಲಿ 6 ತಿಂಗಳು ನಿಲ್ಲಿಸಿ ಶ್ರೀ ಸಾಯಿಬಾಬಾ ಅವರ ಸೇವೆ ಮಾಡಿದರು. ಈ ಸ್ಮಾರಕವಾಗಿ ಭಾಯಿ ಕೃಷ್ಣಾಜಿ ಅವರು ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದು ನಡೆದದ್ದು ಸುಮಾರು 1912ರಲ್ಲಿ. ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನೇಮಿಸಿದರು. ಅದರ ಮೇಲ್ವಿಚಾರಣೆಯನ್ನು ಭಕ್ತರಾದ ಸಗುಣರವರಿಗೆ ವಹಿಸಿದರು. ಕಥೆಯ ಪೂರ್ಣ ವಿವರ ಈ ರೀತಿ ಇದೆ. ಇದನ್ನು ಸಾಯಿ ಲೀಲಾ 2ನೇ ಸಂಗ್ರಹದ ಮೊದಲ ಸಂಚಿಕೆಯ 25ನೇ ಪುಟದಲ್ಲಿ ಕಾಣಬಹುದು. 1912ರಲ್ಲಿ ಡಾಕ್ಟರ್ ವಾಮನರಾವ್ ಕೊಠಾರೆ ಎಂಬುವರು ಬಾಬಾರವರ ದರ್ಶನ ಪಡೆಯಬೇಕೆಂದು ಶಿರಡಿಗೆ ಬಂದರು. ಅವರ ಕಂಪೌಂಡರ್ ಮತ್ತು ಸ್ನೇಹಿತರಾದ ಶ್ರೀ ಭಾಯಿ ಕೃಷ್ಣಾಜಿ ಅಲಿಬಾಕರ್ ಅವರು ಕೂಡ ಅವರೊಡನೆ ಬಂದಿದ್ದರು. ಕಂಪೌಂಡರ್ ಭಾಯಿ ಕೃಷ್ಣಾಜಿ, ಶ್ರೀ ಸಗುಣಮೇರು ನಾಯಕ್ ಮತ್ತು ಶ್ರೀ ಜಿ.ಕೆ. ದೀಕ್ಷಿತ್ ಅವರು ಆಪ್ತ ಸ್ನೇಹಿತರಾಗಿದ್ದರು. ಇವರು ಕಲಿತು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸುತ್ತಿರುವಾಗ ಸಾಯಿಬಾಬಾ ಅವರು ಮೊದಲು ಶಿರಡಿಗೆ ಬಂದ ಗುರುತಿಗಾಗಿ ಪವಿತ್ರವಾದ ಬೇವಿನ ವೃಕ್ಷದ ಕೆಳಗೆ ಒಂದು ಸ್ಮಾರಕವನ್ನು ನಿರ್ಮಿಸಬೇಕೆಂದು ನಿಶ್ಚಯಿಸಿದರು. ಸ್ಮಾರಕದ ಸಂಕೇತ ಪಾದುಕೆಗಳನ್ನು ನಿರ್ಮಾಣಿಸಿ ಅವುಗಳನ್ನು ಒಂದು ಶಿಲೆಯಲ್ಲಿ ಮಾಡಿಸಬೇಕೆಂಬ ನಿರ್ಧಾರಕ್ಕೆ ಬಂದರು. ಕೊಠಾರಿಯವರು ಸ್ನೇಹಿತರಾದ ಕಂಪೌಂಡರರು ಈ ವಿಚಾರವನ್ನು ಡಾಕ್ಟರ್ ವಾಮನರಾವ್ ಕೊಠಾರಿಯವರಿಗೆ ತಿಳಿಸಿದರೆ ಅವರು ಒಳ್ಳೆಯ ಪಾದುಕೆಗಳನ್ನು ಮಾಡಿಸಿಕೊಡುತ್ತಾರೆಂದು ಹೇಳಿದರು. ಸರ್ವರು ಸಮ್ಮತಿಸಿದ ನಂತರ ಡಾಕ್ಟರ್ ಕೊಠಾರಿಯವರಿಗೆ ಈ ವಿಷಯ ತಿಳಿಸಿದರು. ಆದರೆ ಸ್ವತಃ ಶಿರಡಿಗೆ ಬಂದು ತಾವು ಹಾಕಿದ ಯೋಜನೆಯನ್ನು ಅವರೇ ನಕಲನ್ನು ಶ್ರೀ ಉಪಾಸನಿ ಮಹಾರಾಜರವರಿಗೆ ತೋರಿಸಿದರು. ಅವರು ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು. ಅದರಲ್ಲಿ ಕಮಲ ಪುಷ್ಪವೊಂದನ್ನು ಕೆತ್ತಿ ಶಂಖ ಮತ್ತು ಚಕ್ರ ಇತ್ಯಾದಿಗಳನ್ನು ಬೇವಿನ ಮರದ ಶ್ರೇಷ್ಠತೆ ಮತ್ತು ಬಾಬಾರವರ ಮಹಿಮೆಯನ್ನು ಕುರಿತಾದ ಈ ಶ್ಲೋಕವನ್ನು ಕೆತ್ತಿಸಲು ಸಲಹೆ ನೀಡಿದರು. ಆ ಶ್ಲೋಕ ಯಾವುದೆಂದರೆ, ಸದಾ ನಿಂಬ ವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಶ್ರಾವಿಣಂ ತಿಕ್ತಂ ಅತ್ಯಪ್ರಿಯಂತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಇದರ ಅರ್ಥ, ದೇವ, ಕಲ್ಪವೃಕ್ಷಕ್ಕೂ ಮಿಗಿಲಾದ ಆ ಬೇವಿನ ಮರದ ಬುಡದಲ್ಲಿ ಕುಳಿತಿರುವುದರಿಂದಲೇ ಅದರಿಂದ ಬರುವ ಕಹಿ ರಸಕ್ಕೆ ಬದಲಾಗಿ ಅಮೃತವು ಸುರಿಯುವಂತೆ ಮಾಡಿರತಕ್ಕ ಪರಮೇಶ್ವರನೇ ನೀನಾಗಿರುವೆ. ನಿನಗೆ ನಮಸ್ಕಾರಗಳು. ಬೇವಿನ ಮರದ ರಸವೇ ಅಮೃತ, ಏಕೆಂದರೆ ಅದಕ್ಕೆ ಸರ್ವ ರೋಗಗಳನ್ನು ವಾಸಿ ಮಾಡುವ ಗುಣವಿದೆ. ಉಪಾಸನೆಗಳ ಮೇಲಿನ ಸಲಹೆಯನ್ನು ಒಪ್ಪಿಕೊಂಡು ಅದೇ ರೀತಿ ಪಾದುಕೆಗಳನ್ನು ಮಾಡಿಸಿ ಮುಂಬಯಿಯ ಕಂಪೌಂಡರರೊಂದಿಗೆ ಶಿರಡಿಗೆ ಕಳುಹಿಸಿದರು. ಬಾಬಾರವರು ಅವುಗಳನ್ನು ಶ್ರಾವಣ ಶುದ್ಧ ಪೂರ್ಣಿಮೆಯ ದಿನ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು. ಆ ದಿವಸ 11 ಗಂಟೆಗೆ ಸರಿಯಾಗಿ ಶ್ರೀ ಜಿ.ಕೆ. ದೀಕ್ಷಿತರು ಪಾದುಕೆಗಳನ್ನು ಸಕಲ ರಾಜಮರ್ಯಾದೆಗಳಿಂದ ಖಂಡೋಬ ದೇವಸ್ಥಾನದಿಂದ ದ್ವಾರಕಾಮಾಯಿಗೆ ತಂದರು. ಬಾಬಾರವರು ಅವುಗಳನ್ನು ಸ್ಪರ್ಶಿಸಿ, ಇವು ಆ ಪರಮಾತ್ಮನ ಚರಣಾರವಿಂದಗಳು, ಇವುಗಳನ್ನು ಬೇವಿನ ಮರದಡಿಯಲ್ಲಿ ಪ್ರಸ್ತಾಪಿಸಿ ಎಂದು ಹೇಳಿದರು. ಇದಕ್ಕೆ ಹಿಂದಿನ ದಿನ ಮುಂಬಯಿಯ ಪ್ರಸ್ತಾ ಶೇಟ್ ಎಂಬುವರು 25 ರೂಪಾಯಿಗಳನ್ನು ಕಳಿಸಿದ್ದರು. ಬಾಬಾರವರು ಅವುಗಳನ್ನು ಪಾದುಕಾ ಪ್ರತಿಷ್ಠಾನಿಗೆ ಖರ್ಚಿಗೆ ಕೊಟ್ಟರು. ಆದರೆ ಅದರ ಜೊತೆಗೆ ಚಂದಾ ಹಣದಿಂದ 75 ರೂಪಾಯಿಗಳನ್ನು ಸೇರಿಸಿ ಒಟ್ಟು 100 ರೂಪಾಯಿಗಳನ್ನು ಸಮಾರಂಭಕ್ಕೆ ಉಪಯೋಗಿಸಲಾಯಿತು. ಮೊದಲಿನ 5 ವರ್ಷ ಶ್ರೀ ದೀಕ್ಷಿತರು, ನಂತರ ಲಕ್ಷ್ಮಣ ಕಾಚೇಶ್ವರರು ಪೂಜಾ ವಿಧಿಗಳನ್ನು ನೆರವೇರಿಸುತ್ತಿದ್ದರು. ಮೊದಲು 5 ವರ್ಷಗಳ ದೀಪಗಳ ಖರ್ಚಿಗೆ ಎಂದು ಡಾಕ್ಟರ್ ಕೊಠಾರೆಯವರು ಪ್ರತಿ ತಿಂಗಳು 3 ರೂಪಾಯಿಗಳನ್ನು ಕಳಿಸುತ್ತಿದ್ದರು ಮತ್ತು ಪಾದುಕೆಗಳ ಸುತ್ತ ನೆಡಲು ಕಂಬಗಳನ್ನು ಕಳಿಸಿದರು. ಮೇಲ್ಛಾವಣಿಯ ಖರ್ಚನ್ನು ಸಗುಣ ಮೇರು ನಾಯಕರು ವಹಿಸಿಕೊಂಡರು. ನಂತರ ನಾನಾ ಚೊಪ್ಪದಾರ ಅವರಿಂದ ಪೂಜೆಯು ಶ್ರೀ ಸಗುಣ ಮೇರು ನಾಯಕರಿಂದ ಪ್ರತಿದಿನ ಸಾಯಂಕಾಲ ನೈವೇದ್ಯ ಅರ್ಪಣೆ ಮತ್ತು ಆರತಿಯು ನಡೆಯ ಹತ್ತಿದವು. ಭಾಯಿ ಕೃಷ್ಣಾಜಿ ಅವರು ಮೊದಲು ಅಕ್ಕಲಕೋಟೆ ಮಹಾರಾಜನ ಭಕ್ತರಾಗಿದ್ದರು.
ಪಾದುಕಾ ಪ್ರತಿಷ್ಠಾನ ಸಮಾರಂಭದಲ್ಲಿ ಅಂದರೆ ಸುಮಾರು 1912ರಲ್ಲಿ ಶಿರಡಿಗೆ ಬಂದರು. ಬಾಬಾರವರ ದರ್ಶನ ಪಡೆದು ನಂತರ ಅಕ್ಕಲಕೋಟೆಗೆ ಪ್ರಯಾಣವನ್ನು ಮಾಡಬೇಕೆಂದಿದ್ದರು. ಹೊರಡಲು ಬಾಬಾ ಅವರ ಅನುಮತಿ ಬೇಡಿದರು. ಆಗ ಬಾಬಾ ಅವರು ಅಕ್ಕಲಕೋಟೆಯಲ್ಲಿದೆ, ಅಲ್ಲಿಗೆ ಹೋಗಬೇಕು, ಅಲ್ಲಿಯ ಮಹಾರಾಜನು ನಾನೇ ಇಲ್ಲಿದ್ದೇನೆ ಎಂದರು. ಇದನ್ನು ಕೇಳಿ ಭಾಯಿ ಕೃಷ್ಣಾಜಿ ಅವರು ಅಕ್ಕಲಕೋಟೆಗೆ ಹೋಗಲೇ ಇಲ್ಲ. ನಂತರ ಅವರು ಆಗಾಗ್ಗೆ ಶಿರಡಿಗೆ ಬಂದು ಹೋಗುತ್ತಿದ್ದರು. ಶ್ರೀ ಬಿ ವಿ ದೇವರವರು ಶ್ರೀ ಹೆಮಾಡಪಂತರಿಗೆ ಈ ವಿಷಯ ತಿಳಿಸಿರಲಿಲ್ಲವೆಂದು ತೋರುತ್ತದೆ. ಹಾಗೆ ಇದ್ದಿದ್ದ ಪಕ್ಷದಲ್ಲಿ ಸಚ್ಚರಿತ್ರೆಯಲ್ಲಿ ಹೆಮಾಡಪಂತರು ಈ ವಿಷಯ ನಮೂದಿಸದೇ ಇರುತ್ತಿರಲಿಲ್ಲ. ಮೊಯ್ನುದ್ದೀನ್ ತಾಂಬುಳಿಯವರೊಡನೆ ಕುಸ್ತಿ ಮತ್ತು ಅವರ ಜೀವನದಲ್ಲಿ ಬದಲಾವಣೆ. ಶಿರಡಿಯಲ್ಲಿ ಮೊಯ್ನುದ್ದೀನ್ ತಾಂಬೋಳಿ ಎಂಬ ಜಟ್ಟಿ ಇದ್ದನು. ಅವನು ಕೆಲವು ವಿಷಯಗಳಲ್ಲಿ ಬಾಬಾರವರಿಗೂ ಅವನಿಗೂ ಒಮ್ಮತವಾಗದೆ ಇಬ್ಬರು ಕುಸ್ತಿ ಮಾಡಿದರು. ಬಾಬಾ ಅವರು ಸೋತರು. ಅಂದಿನಿಂದ ಬಾಬಾ ಅವರು ತಮ್ಮ ದೈನಂದಿನ ಉಡುಪನ್ನು ಬದಲಾಯಿಸಿದರು. ಒಂದು ನಿಲುವಂಗಿಯನ್ನು ಧರಿಸಿ ತಲೆಗೆ ಬಟ್ಟೆ ಸುತ್ತಿದರು. ಆಸನಕ್ಕೆ ಗೋಣಿ ಚೀಲವನ್ನು ಉಪಯೋಗಿಸಲು ಆರಂಭಿಸಿದರು. ಯಾವಾಗಲೂ ತೃಪ್ತಿಯಿಂದಿದ್ದರು. ಯಾವಾಗಲೂ ದೊರೆತನಕ್ಕಿಂತ ಬಡತನವೇ ಮೇಲು, ದೇವರು ಯಾವಾಗಲೂ ಬಡವರ ಸಹೋದರನಾಗಿರುತ್ತಾನೆ ಎನ್ನುತ್ತಿದ್ದರು. ಗಂಗಾಗೀರ್ ಎಂಬ ಜಟ್ಟಿಯು ಸಹ ಮೊದಲು ಕುಸ್ತಿ ಜಟ್ಟಿಯಾಗಿದ್ದರು. ಇದೇ ತರಹದ ಭಾವನೆ ಅವರಲ್ಲಿಯೂ ಮೂಡಿ ಸಂಸಾರವನ್ನು ತ್ಯಜಿಸಿ ಸ್ವಾನುಭವವನ್ನು ಪಡೆಯಲು ಸುಖವೇ ಈ ರೀತಿ ಪರಿವರ್ತನೆಯಾಗಿ ಪುಣತಾಂಬೆ ಎಂಬ ನದಿಯ ದಡದಲ್ಲಿ ಮಠವನ್ನು ಸ್ಥಾಪಿಸಿ ಶಿಷ್ಯರೊಡನೆ ಅಲ್ಲಿ ವಾಸಿಸುತ್ತಿದ್ದರು. ಮೊದಲು ಬಾಬಾರವರು ವಿಶೇಷವಾಗಿ ಜನರೊಡನೆ ಸೇರುವುದಾಗಲಿ ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ. ಪ್ರಶ್ನಿಸಿದಾಗ ಮಾತ್ರ ಉತ್ತರ ಕೊಡುತ್ತಿದ್ದರು. ಬೆಳಿಗ್ಗೆ ಬೇವಿನ ಮರದ ಹತ್ತಿರವೂ, ಕೆಲವು ಸಾರಿ ಹಳ್ಳದ ಹತ್ತಿರವೂ, ಸಮೀಪದಲ್ಲಿದ್ದ ಬಾಬುಲ್ ಮರದ ನೆರಳಿನಲ್ಲಿಯೂ ಕುಳಿತು ಕಾಲ ಕಳೆಯುತ್ತಿದ್ದರು. ಮಧ್ಯಾಹ್ನದ ಹೊತ್ತು ಕೆಲವು ದಿನ ನೀಮಗಾಂವಕ್ಕೆ ಹೋಗುತ್ತಿದ್ದರು. ಅಲ್ಲಿ ತ್ರಿಂಬಕಜಿ ಢೆಂಗಳೆ ಎಂಬುವರ ಮನೆಗೆ ಹೋಗುತ್ತಿದ್ದರು. ಬಾಬಾ ಅವರು ಬಾಬಾ ಸಾಹೇಬರಲ್ಲಿ ಬಹಳ ಪ್ರೀತಿ ಇಟ್ಟಿದ್ದರು. ಅವರ ಕಿರಿಯ ಸಹೋದರನಾದ ನಾನಾ ಸಾಹೇಬರಿಗೆ ಎರಡು ಮದುವೆ ಆದರೂ ಸಹ ಸಂತಾನ ಪ್ರಾಪ್ತಿ ಇರಲಿಲ್ಲ. ಬಾಬಾ ಅವರ ದರ್ಶನ ಪಡೆಯಬೇಕೆಂದು ತಮ್ಮ ಸಹೋದರನನ್ನು ಕೇಳಿಕೊಂಡರು. ಬಾಬಾರವರ ದರ್ಶನ ಲಾಭದಿಂದ ಮತ್ತು ಕೃಪೆಯಿಂದ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು. ಅಂದಿನಿಂದ ಬಾಬಾರವರನ್ನು ಕಾಣಲು ಅನೇಕ ಜನರು ಬರಲು ಆರಂಭಿಸಿದರು. ಅವರ ಕೀರ್ತಿಯು ಅಹಮದ್ ನಗರಗಳಲ್ಲಿಯೂ ಮುಟ್ಟಿತು. ಆಗ ನಾನಾ ಸಾಹೇಬ್ ಚಾಂದೂರ್ಕರ್ ಮತ್ತು ಕೇಶವ್ ಚಿದಂಬರ್ ಮುಂತಾದವರು ಶಿರಡಿಗೆ ಬರುವಂತಾಯಿತು. ಹಗಲಿನಲ್ಲಿ ಬಾಬಾರವರನ್ನು ಭಕ್ತರು ಎಡೆಬಿಡದೆ ಮುತ್ತಿಕೊಳ್ಳುತ್ತಿದ್ದರು. ರಾತ್ರಿ ಹೊತ್ತು ಅವರು ದ್ವಾರಕಾಮಾಯಿಯಲ್ಲಿ ನಿದ್ರಿಸುತ್ತಿದ್ದರು. ಬಾಬಾ ಅವರ ಆಗಿನ ಆಸ್ತಿ ಎಂದರೆ ಹುಕ್ಕ, ತೆಗೆದುವ ಚಿಲುಮೆ, ನಿಲುವಂಗಿ, ಒಂದು ತಗಡಿನ ಪಾತ್ರೆ, ಒಂದು ಕೋಲು, ಒಂದು ಬಟ್ಟೆಯನ್ನು ತಲೆಗೆ ಕಟ್ಟಿ ಅದರ ನಂತರ ಕೊನೆಯನ್ನು ಸುತ್ತಿ ಹಿಂದಿನಿಂದ ಎಡಭಾಗದ ಕಿವಿಯ ಮೇಲೆ ಇಳಿಬಿಡುತ್ತಿದ್ದರು. ಗೋಣಿಚೀಲವೇ ಅವರ ಆಸನವಾಗಿದ್ದಿತ್ತು. ಚಳಿಯಾದಾಗ ಮಾತ್ರ ದಕ್ಷಿಣದ ಮುಖ ಕಡೆಗೆ ಮುಖ ಮಾಡಿಕೊಂಡು ಧ್ವನಿ ಅಂದರೆ ಅಗ್ನಿಕುಂಡದ ಮುಂದೆ ಕುಳಿತುಕೊಳ್ಳುತ್ತಿದ್ದರು. ಆ ಧ್ವನಿಯಲ್ಲಿ ತಮ್ಮ ಅಹಂಕಾರ, ಮೋಹ ಮುಂತಾದವುಗಳನ್ನು ಕಾಣಿಕೆಯಾಗಿ ಅರ್ಪಿಸಿದರು. ಕಾಲಿಗೆ ಪಾದರಕ್ಷಗಳನ್ನು ಉಪಯೋಗಿಸುತ್ತಿರಲಿಲ್ಲ. ಅವರಿದ್ದ ಮಸೀದಿ ದ್ವಾರಕಾಮಾಯಿಯಾಗಿ 1912ರಲ್ಲಿ ಪರಿವರ್ತನೆ ಹೊಂದಿತು. ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ್ದು. ಸಾಯಿಬಾಬಾರವರಿಗೆ ದೀಪಗಳೆಂದರೆ ಬಹಳ ಆನಂದ. ಆದುದರಿಂದ ಅವರು ಪ್ರತಿ ಅಂಗಡಿಯ ಬಾಗಿಲಿಗೂ ಹೋಗಿ ಎಣ್ಣೆಯನ್ನು ಭಿಕ್ಷೆ ಬೇಡಿ ತಂದು ದ್ವಾರಕಾಮಾಯಿಯ ಮತ್ತು ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ರಾತ್ರಿಯೆಲ್ಲ ಉರಿಸುತ್ತಿದ್ದರು. ಈ ರೀತಿ ಕೆಲವು ಕಾಲ ನಡೆಯಿತು. ಒಂದು ದಿನ ಅಂಗಡಿಯವರೆಲ್ಲರೂ ಸೇರಿಕೊಂಡು ಬಾಬಾರವರಿಗೆ ಎಣ್ಣೆ ಕೊಡಬಾರದೆಂದು ನಿರ್ಧರಿಸಿ ಅವರು ಬಂದಾಗ ಯಾರೂ ಎಣ್ಣೆಯನ್ನು ಕೊಡಲೇ ಇಲ್ಲ. ಬಾಬಾ ಅವರು ರಿಕ್ತ ಹಸ್ತದಿಂದ ಹಿಂದಿರುಗಿದರು. ಯಾವ ಅನುಮಾನವೂ ಇಲ್ಲದೆ ಬರೀ ಬತ್ತಿಯನ್ನೇ ಪಣತಿಯಲ್ಲಿಟ್ಟು ತಗಡಿನ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಗೆ ನೀರು ಬೆರೆಸಿ ಅದನ್ನು ಕುಡಿದರು. ನಂತರ ನೀರನ್ನು ಎಲ್ಲ ಪಣತಿಗಳಲ್ಲಿ ಹಾಕಿ ದೀಪಗಳನ್ನು ಹಚ್ಚಿಸಿದರು. ರಾತ್ರಿಯೆಲ್ಲ ಪ್ರಣತಿಗಳು ಪ್ರಕಾಶಮಾನವಾಗಿ ಉರಿಯತೊಡಗಿದವು. ಇವುಗಳನ್ನು ನೋಡಿದ ವರ್ತಕರು ಬಾಬಾರವರಲ್ಲಿ ಬಂದು ಕ್ಷಮೆ ಕೇಳಿಕೊಂಡರು. ಬಾಬಾರವರು ಅವರನ್ನು ಕ್ಷಮಿಸಿ ಇನ್ನು ಮುಂದೆ ಸತ್ಯದ ನೆನದಿಂದ ನಡೆಯಿರಿ ಎಂದು ಉಪದೇಶ ಮಾಡಿ ಕಳಿಸಿದರು. ಕಪಟಗುರು ಜವಾಹರಲಿ. ಕುಸ್ತಿ ಘಟನೆ ನಡೆದ ಕೆಲವು ವರ್ಷಗಳ ನಂತರ ಅಹಮದ್ ನಗರದಿಂದ ಜವಾಹರ ಅಲಿ ಎಂಬ ಫಕೀರನು ತನ್ನ ಶಿಷ್ಯ ವೃಂದದೊಂದಿಗೆ ಶಿರಡಿಗೆ ಬಂದನು. ಅಲ್ಲಿಯ ವೀರಭದ್ರ ಸ್ಥಾನ ದೇವಸ್ಥಾನದ ಹತ್ತಿರದಲ್ಲಿದ್ದ ದೊಡ್ಡ ಕೊಠಡಿಯೊಂದರಲ್ಲಿ ಬಿಡಾರ ಮಾಡಿದನು. ಅವನು ಒಳ್ಳೆಯ ವಿದ್ವಾಂಸನಾಗಿದ್ದನು. ತನ್ನ ಮಧುರವಾದ ಕಂಠದಿಂದ ಪುರಾಣವೆಲ್ಲವನ್ನೂ ಕಂಠಪಾಠ ಮಾಡಿದ ಹಾಗೆ ಹೇಳುತ್ತಿದ್ದನು. ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವಿಸತೊಡಗಿದರು. ಜನರ ಸಹಾಯದಿಂದ ವೀರಭದ್ರ ಸ್ವಾಮಿಯ ದೇವಸ್ಥಾನದ ಎದುರುಗಿನಲ್ಲಿರುವ ಈದಗ
ಅಂದರೆ ಮಹಮ್ಮದಿಯರು ಎದುರಿನಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಗೋಡೆ ಕಟ್ಟಿಸಲು ಪ್ರಯತ್ನ ಪಟ್ಟನು. ಈ ವಿಷಯದಲ್ಲಿ ಕೆಲವರೊಡನೆ ಮನಸ್ತಾಪವಾದುದರಿಂದ ಅವನು ಶಿರಡಿಯನ್ನು ಬಿಟ್ಟು ರಹತಾಕ್ಕೆ ಹೋಗಿ ನೆಲೆಸಬೇಕಾಯಿತು. ಆಗಾಗ್ಗೆ ಅವನು ಶಿರಡಿಗೆ ಬಂದು ಬಾಬಾರವರ ಮಸೀದಿಯಲ್ಲಿ ತಂಗುತ್ತಿದ್ದನು. ಜನರು ಇದನ್ನು ನೋಡಿ ಬಾಬಾ ಅವರ ಶಿಷ್ಯನೆಂದು ಭಾವಿಸಿದರು. ಆದರೆ ಅವರಿಗೂ ಆಕ್ಷೇಪಣೆಯಾಗಿ ಕಂಡು ಬರಲಿಲ್ಲ. ನಂತರ ಗುರು ಮತ್ತು ಶಿಷ್ಯರಿಬ್ಬರು ರಹತಾಕ್ಕೆ ಹೋಗಿ ನೆಲೆಸಬೇಕೆಂದು ನಿರ್ಧರಿಸಿದರು. ಗುರುವಿಗೆ ಶಿಷ್ಯನ ಯೋಗ್ಯತೆ ತಿಳಿದಿರಲಿಲ್ಲ, ಆದರೆ ಶಿಷ್ಯನಿಗೆ ಮಾತ್ರ ಗುರುವಿನ ಯೋಗ್ಯತೆ ತಿಳಿದಿದ್ದಿತು. ಆದರೂ ಶಿಷ್ಯನು ಅವರನ್ನು ಕೀಳಾಗಿ ಕಾಣುತ್ತಿರಲಿಲ್ಲ. ಶಿಷ್ಯನು ಗುರುವಿನ ಕೆಲಸಗಳನ್ನು ಅತಿ ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದನು. ಶಿಷ್ಯನು ಅನೇಕ ಸಾಲ ರಹತಾಕ್ಕೆ ಹೋಗುತ್ತಿದ್ದನು. ಅವರ ಮುಖ್ಯಸ್ಥಾನ ರಹತ ಆಗಿದ್ದಿತು. ಶಿರಡಿಯ ಬಾಬಾರವರ ಭಕ್ತರಿಗೆ ಇದು ಸಮ್ಮತವಾಗಿರಲಿಲ್ಲ. ಆದುದರಿಂದ ಅವರೆಲ್ಲರೂ ಬಾಬಾರವರಿಗೆ ಗುಂಪು ಕಟ್ಟಿಕೊಂಡು ಹೊರಟರು. ಬಾಬಾ ಅವರನ್ನು ಈದ್ಗ ಹತ್ತಿರ ಸಂದರ್ಶಿಸಿದಾಗ ಅವರು, ನನ್ನ ಫಕೀರನು ಬಹಳ ಕೋಪಿಷ್ಟ, ಅವನು ಬರುವುದರೊಳಗಾಗಿ ಹಿಂದಿರುಗಿ ಎಂದರು. ಅಷ್ಟು ಹೊತ್ತಿಗೆ ಫಕೀರನು ಹಿಂದಿರುಗನು. ಮಾತುಕತೆಗಳಾದವು. ಆಗ ಗುರು ಮತ್ತು ಚೇಲ ಅಂದರೆ ಬಾಬಾ ಇಬ್ಬರೂ ಶಿರಡಿಗೆ ಹಿಂದಿರುಗಬೇಕೆಂದು ತೀರ್ಮಾನವಾಯಿತು. ಆದುದರಿಂದ ಇಬ್ಬರೂ ಶಿರಡಿಗೆ ಹಿಂದಿರುಗಿದರು. ಕೆಲವು ದಿನಗಳ ನಂತರ ಶಿರಡಿಯ ದೇವಿದಾಸ್ ಎಂಬವನಿಂದ ಫಕೀರನು ಸೋಲಿಸಲ್ಪಟ್ಟು ಶಿರಡಿಯನ್ನು ಬಿಟ್ಟು ಓಡಿದನು. ಬಿಜಾಪುರಕ್ಕೆ ಹೋಗಿ ಕೆಲವು ಕಾಲದ ನಂತರ ಶಿರಡಿಗೆ ಬಂದು ಬಾಬಾರವರ ಮುಂದೆ ಧ್ಯಾನ ಮಾಡತೊಡಗಿದನು. ನಾನು ಗುರು, ಬಾಬಾರವರು ನನ್ನ ಶಿಷ್ಯ ಎಂಬ ದುರಭಿಮಾನವು ಫಕೀರನನ್ನು ಬಿಟ್ಟು ಹೋಯಿತು. ತನ್ನ ಕೃತ್ಯಕ್ಕೆ ತಾನೇ ಪಶ್ಚಾತ್ತಾಪ ಪಟ್ಟು ಕಂಡನು. ಬಾಬಾ ಅವರು ಅವನನ್ನು ಪ್ರೀತಿ, ವಿಶ್ವಾಸ ಮತ್ತು ಗೌರವಗಳಿಂದ ಸತ್ಕರಿಸಿದರು. ಈ ಕಥೆಯಲ್ಲಿ ಬಾಬಾರವರು ಮನುಷ್ಯನು ತನ್ನ ಅಹಂಕಾರವನ್ನು ಹೇಗೆ ತೊರೆಯಬೇಕಬಹುದು ಎಂಬುದನ್ನು ನಿರ್ದೇಶಿಸುತ್ತಾರೆ. ಈ ಕಥೆಯು ಬಾಬಾರವರ ಭಕ್ತ ಮಾಸಾಪತಿಯವರಿಂದ ಗೊತ್ತಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಶ್ರೀರಾಮನವಮಿ ಸಮಾರಂಭ, ದ್ವಾರಕಾಮಾಯಿ ಇದ್ದ ರೀತಿ, ಅದನ್ನು ಪುನರುದ್ಧಾನಗೊಳಿಸಿದ ರೀತಿ ಇತ್ಯಾದಿ ವಿಷಯಗಳನ್ನು ವಿವರಿಸುತ್ತೇನೆ. ಶ್ರೀ ಸಾಯಿ ಪ್ರಣಾಮ. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ್.